ಏನ್ ಮೇಡಮ್ ಇದು ಅನ್ಯಾಯ, ನೀನ್ ಮಾಡಿದ ನ್ಯಾಯನಾ? ಅದೆಲ್ಲ ಗೊತ್ತಿಲ್ಲ ಮೇಡಮ್, ದಯವಿಟ್ಟು ದುಡ್ಡು ಕೊಡಿ, ಅಲ್ಲ ನನ್ನ ಮಾತು ಕೇಳಿ. ಓ ಬರ್ತ್ಡೇ ಗರ್ಲ್, ನೆನ್ನೆ ಪಾರ್ಟಿನ ಸರೆಂಟ ಸೆಲೆಬ್ರೇಟ್ ಮಾಡ್ಕೊಂಡ್ರ ಕೃಷ್ಣ? ಈ ಪಾನ್ ಶಾಪ್ ಓನರ್ ನೀನೇನಾ? ಎಸ್ ನಾನೇ. ಎಷ್ಟು ವರ್ಷದಿಂದ ಈ ತರ ಮೋಸ ಮಾಡ್ತಿದ್ಯಾ? 10 ವರ್ಷದಿಂದ, 10 ವರ್ಷದಿಂದ ಈ ಅಂಗಡಿ ನಡೆಸ್ತಾ ಇದೀವಿ ನಾವು, ಯಾರಿಗೂ ಮೋಸ ಮಾಡಿಲ್ಲ. ಸುಮ್ನೆ 5,000 ರೂಪಾಯಿ ಕೊಡ್ರೆ. ಯಾರಿಗೆ ರೋಫ್ ಆಗ್ತಿದ್ಯಾ? ಜಾಸ್ತಿ ಮಾತಾಡಿದ್ರೆ ಪೊಲೀಸಿಗೆ ಕಂಪ್ಲೇಂಟ್ ಮಾಡ್ತೀನಿ. ಯಾಕೋ? ಯಾಕೆ ಅಂದ್ರೆ ಹುಡುಗಿಯರಿಗೆಲ್ಲ ಪಾನ್ ಜೊತೆ ಮತ್ ಬರೋ ಮಾತ್ರೆ ಹಾಕೊಟ್ಟು ಅವ್ರ ಜ್ಞಾನ ತಬ್ಬಿದ್ಮೇಲೆ ಬ್ಲೂ ಫಿಲಂ ತೆಗಿದಿದ್ದೀರಲ್ಲ ಅದಕ್ಕೆ. ಈ ತರ ಕಂಪ್ಲೇಂಟ್ ಕೊಟ್ರೆ ಏನಾಗತ್ತೆ ಗೊತ್ತಾ? ನನ್ನನ್ನು ಎತ್ಕೊಂಡ್ ಬರ್ತೀಯಾ? ಎಷ್ಟು ಕೊಬ್ಬು ನಿನ್ಗೆ? ಹೌದೌದು, ನಿಮ್ಮ ಅಪ್ಪನ ಮನೆ ತಂದಾಕಿದೆ ನೋಡು, ಅದಕ್ಕೆ. ಏನ್ ಮಾಡ್ತಿದ್ಯಾ? ಡೋರ್ ಲಾಕ್ ಮಾಡ್ತಾ ಇದ್ದೀನಿ. ಹತ್ರ ಬರ್ಬೇಡ, ಹತ್ರ ಬರ್ಬೇಡ, ನಾನೇನು ಮಾಡ್ಬೇಡ. ನಿನ್ನ ನೀನ್ ಯಾವತ್ತಾದ್ರು ನಿನ್ ಮುಖನ ಕನ್ನಡಿ ನೋಡ್ಕೊಂಡಿದ್ಯಾ? ಅಯ್ಯ ಹೋಗಿತ್ತು. ಹಲೋ ರೆಡಿ, ಹೋಗೋಣ. ಹಾಗಲ್ಲ ನೋಡ್ಬೇಡ ಕಣ, ನನ್ನ ನಾಚಿಕೆ ಆಗ್ತಾ ಇದೆಯಾ? ಹಲೋ, ಏನ್ ನೋಡ್ತಾ ಇದೀಯ? ಆ ಹುಡುಗಿ ಕೂದ್ಲೆ ಯಾಕೆ ಹಂಗಾಗಿತ್ತು? ಅದೆಲ್ಲ ನಿಂಗೆ ಯಾಕೆ? ಹೋ ಕೆಲ್ಸ ನೋಡು. ಈ ಕಡೆ ಈ ಕಡೆ. ಸಾರಿ ಕಣೆ. ಯಾಕೆ 1,000 ರೂಪಾಯಿಗೋಸ್ಕರ ಪಾನ್ ಮಾರೋನ್ ಕೈಲಿ? ಛೇ, ಹೀಗಾಗ್ಬಾರ್ದಿತ್ತು. ಇದನ್ನ ಎಲ್ಲಿಗೆ ಮರೆತ್ಬಿಡೆ. ಕರೆಕ್ಟ್, ಕಾಲಕ್ಕೆ ಕೊಚ್ಚೆ ಮೆತ್ಕೊಂಡ್ರೆ ಬಿಸ್ಲರಿ ಹಾಕೊಂಡು ತೊಳ್ಕೊಳಲ್ವಾ? ಇದನ್ನು ಹಾಗೆ ಅಂತಕೋ. ಏನ್ ಮಾತಾಡ್ತಿದ್ದೀರಾ? ಟೆನ್ಷನ್ ಆಗ್ಬೇಡ್ವೆ, ನಾವ್ ಎಕ್ಸ್ಪೆಕ್ಟ್ ಮಾಡದೇ ಇರುವಂತ ಪ್ರಾಬ್ಲಮ್ಸ್ ಗಳು ಬರ್ತಾ ಇರುತ್ತೆ, ಅದನ್ನೆಲ್ಲ ಎದುರಿಸ್ ಮುಂದೆ ಹೋಗುದೆ ಲೈಫ್. ಜಸ್ಟ್ ಶಟ್ ಅಪ್. ನೀವೆಲ್ಲ ಒಳಗ್ ಏನ್ ನಡೀತು ಅನ್ಕೊಂಡಿದ್ದೀರಾ? ಅದನ್ನ ನಂಬಲ್ ಬೇರೆ ಕೇಳ್ಬೇಕಾ? ಲೇ, ಒಳಗ್ ಮ್ಯಾಚ್ ನೋಡಿದ್ವಿ ಅಷ್ಟೇ, ಅದು ಒಂದ್ ಓವರ್. ಅದನ್ನೇ ನಾವು ಹೇಳ್ತಾ ಇರೋದು, ಒನ್ಸ್ ಓವರ್ ಇಸ್ ಓವರ್. ಬಿಟ್ಬಿಡು. ಏನ್ ಓವರ್? ನೀನೇ ಹೇಳಿದ್ಯಲ್ಲ ಒಳಗೆಲ್ಲ ಓವರ್ ಅಂತ. ಜಸ್ಟ್ ಫಾರ್ಗೆಟ್ ಇಟ್. ಏ, ನೀವೆಲ್ಲ ಮೊದ್ಲು ಕೆಳಗಿಳಿರಿ. ಅಪ್ಸೆಟ್ ಆಗ್ಬೇಡ್ವೆ, ಕಂಟ್ರೋಲ್ ಯೋರ್ ಸೆಲ್ಫ್. ಮುಚ್ಕೊಂಡ್ ಕೆಳಗಿಳಿತಿರೋ ಇಲ್ವೋ? ಶ್ರುತಿ, ಡೋಂಟ್ ಟೇಕ್ ರಾಂಗ್ ಸ್ಟೆಪ್ಸ್ ಯಾರ್. ಅದನ್ನೇ ನೆನ್ಸ್ಕೊಂಡು ಅನಾಹುತ ಮಾಡ್ಕೋಬೇಡ.